ದಾನ ಮಾಡಿದ್ಯಲ್ಲ, ಕೇಳಿದ್ದು ಕೊಟ್ಟು ಅವರು ದಾನ ಕೊಟ್ಟಿದ್ದಾರೆ ಅಂತ, ಇದು ಕೊಡುವುದಕ್ಕೆ ಆಗುದಿಲ್ಲ. ಯಾಕೆ? ಇದು ನನಗೆ ಸತಿ, ಇದು ನನಗೆ ಜನಕ, ಇದು ನನಗೆ ಜನನಿ, ಇದು ನನಗೆ ದೈವ, ಇದು ನನಗೆ ಚತುರಂಗ ಸೇನೆ, ಇನ್ನೊಬ್ಬನಿಗೆ ಕೊಡುವುದಕ್ಕೆ ಆಗುವುದಿಲ್ಲ ಎಂಬ ಕಾರಣದಿಂದಲಾಗಿ ಇದು ನನಗೆ ಸತಿ. ಇದರಿಂದಲಾಗಿ ನನ್ನ ವಂಶವನ್ನು ಗುರುತಿಸುವುದಕ್ಕಾಗ್ತಾ ಆದ ಕಾರಣದ ನನಗೆ ತಂದೆ, ತಂಪಾದ ನೆರಳನ್ನು ನೀಡಿದ ನಾನು ರಕ್ಷಿಸುತ್ತಿರುವುದರಿಂದ ಇದು ನನಗೆ ತಾಯಿ. ಇದಕ್ಕೆ ಒಂದಿಸಿ ಪೀಠ ಏರುವ ಕಾರಣದಲ್ಲಾಗಿ ನಮಗೆ ದೈವ. ನಾನು ಇದರ ಅಡಿಯಲ್ಲಿ ಇದ್ದೇನೆಂತಾದ್ರೆ ಹರಿರಾಯಗಳೆಲ್ಲ ಭಯಗೊಳ್ತಾರೆ, ದೂರ ದೂರ ಸಾಗುತ್ತಾರೆ. ಹಾಗಾಗಿ ನನಗೆ ರಕ್ಷಣೆಗಿರುವಂತಹ ಚತುರಂಗ ಸೇನೆ, ಹಾಗಾಗಿ ಇದು ಎಲ್ಲವೂ ಆಗಿರುವುದರಿಂದ ಇದನ್ನು ಕೊಡೋದಕ್ಕೆ ಆಗುದಿಲ್ಲ. ಹಾಗಾದರೆ ಇದರ ಜೊತೆಯಲ್ಲಿ ನೀವಿರ್ತೀರಿ, ನಿಮ್ಮ ಜೊತೆಯಲ್ಲಿ ಇದಿರ್ತದೆ. ಹಾಗಾದ್ರೆ ನಮಗ್ ಬೇಕಾದ ಇನ್ನೊಂದು ಕೇಳಿದ್ರೆ ನಮಗೆ ಹೇಳ್ತೇನೆ ಅಂತ ಒಂದು ಹುಡುಕಿ ಯೋಗ್ಯ ಹುಡುಗರನ್ನು ಮದುವೆ ಮಾಡಿ. ನಿಮ್ಮ ಮೇಲೆ ನಂಬಿಕೆ ಎಷ್ಟು ಬಂದದ್ದು? ನಾವು ಬಂದದ್ದು ಇಲ್ಲಿಗೆ ಅಲ್ವೇ, ಕೊಡಬೇಕಾದ್ದು ನೀವಲ್ವ. ಬಳ್ಳಿಗೆ ಮರ ಆಧಾರ, ಹೆಣ್ಣಿಗೆ ಗಂಡು ಆಧಾರ. ನಿಮಗೆ ಯಾವ ಆಧಾರ? ನಾವು ಹೆಣ್ಣೆ, ನಮಗೆ ಗಂಡ ಆಧಾರ. ಅಂತಹ ಗಂಡು ನಮಗೆ ಸಿಗಬೇಕು. ಹೌದು, ಹಾಗಾಗಿ ಒಂದು ಆಧಾರ ಮಾಡಿಸಬೇಕು ಅಂತ ಹೇಳಿದ್ರು. ಆಧಾರ ಇಲ್ಲ. ನಿಮಗಾಧಾರವಂತಹ ಈ ಛತ್ರವನ್ನು ಕೊಡುವುದಿಲ್ಲ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ. ಹಾಗಾದರೆ ನಮಗಾಧಾರ ಅಂತ ಒಂದು ವಿಷಯವನ್ನು ನಾವು ಹೇಳ್ತೇವೆ. ಖಂಡಿತ ನಿಮಗೆ ಅದು ಸತ್ಯ ಹೌದು, ತಂದೆ ಹೌದು, ತಾಯಿ ಹೌದು, ಒಂದು ಬಳಗ ಹೌದು. ಈಗ ತಾಯಿಯನ್ನು ತಂದೆಯನ್ನು ಹೆಂಡತಿಯನ್ನು ಕೊಡ್ಲಿಕ್ಕೆ ಆಗುತ್ತಲ್ಲ, ಹಾಗಾದ ಕಾರಣ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ. ಹಾಗಿದ್ರೆ ನೀವು ಕೊಡುದು ಬೇಡ, ನಾವು ಇರುವ ಹಾಗೆ ಒಂದು ವ್ಯವಸ್ಥೆ ಮಾಡಿಕೊಳ್ಳುವ. ಅಡಿಯಲ್ಲಿ ನಾವು ಇರುವ ಹಾಗೆ, ಮರದ ಅಡಿಯಲ್ಲಿ ನೆರಳಿನಲ್ಲಿ ಇರುವ ಹಾಗೆ. ಅದೇ ಹೇಗೆ? ನೀವು ಯಾವ ರೀತಿಯಾಗಿ ತಂಪನ್ನು ಅನುಭವಿಸ್ತಿದ್ದೀರಾ? ಓ ಹಾಗೆ ಅಂದ್ರೆ ದೂರ ದೂರದಿರುವ ನಡುವೆ ಅಂತರ ಇರಲಿ. ಮಾತಿನ ಬರದಲ್ಲಿ ಯಜಮಾನರಿಗೆ ಕಿವಿ ಕೇಳ್ತದೆ. ನಿಮ್ಮ ಬರ ಎಲ್ಲ ಇಲ್ಲಿ ಬೇಡ. ಹಾಗಾಗಿ ನೀವು ನಮ್ಮನ್ನು ಸತ್ಯನ್ನಾಗಿ ಸ್ವೀಕರಿಸ್ತೀರಾ? ಕಾಲ ಕಡು ಕಷ್ಟ ಪಿತವೈತೆ
ನಮ್ಮ ಕುಲ ಗೌರವ ಏನು ಅದನ್ನು ಬಿಟ್ಟು ವ್ಯವಹರಿಸಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಹೌದು, ಸೂರ್ಯವಂಶ ವರಿಷ್ಠರಲ್ಲಿ ಹೆಣ್ಣು ಅತ್ತಂತ ತಂದೆಯಾಗಲಿ ತಾಯಿಯಾಗಲಿ ಬಂದು ಕೇಳುವ ಕ್ರಮ ಇಲ್ಲ. ನನ್ನ ಮಗಳಿದ್ದಾಳೆ ತಟ್ಟು ಧೈರ್ಯ ಮಾಡುವುದಿಲ್ಲ. ಯಾಕಂದ್ರೆ ಅಂತಹ ಘನತೆ ಅರ್ಹತೆ ಯೋಗ್ಯತೆಯನ್ನು ಹೊಂದಿರುವ ಸೂರ್ಯವಂಶ ವರಿಷ್ಠರು. ನೀವು ಸಾಮಾನ್ಯರು ಬಂದು ಹೌದು ಏನು ಇವರಲ್ಲಿರುವಂತಹ ಕಲಾ ಕಾರ್ಯಕ್ರಮದಿಂದ ಮೆಚ್ಚಿ ಬಳಿಗೆ ಕರೆ ಎಂಬ ಕಾರಣಕ್ಕಾಗಿ ಹೌದು ಹೇಳಿದ್ದು ಕೊಡ್ತೇನೆ ಅಂದ್ರೆ ನಿಮ್ಮದಾದಂತ ಅಂಕಿತಕ್ಕೆ ಮೀರಿದ ವ್ಯವಹಾರದಲ್ಲಿ ಮುಂದುವರಿಯುತ್ತಾ ಇದ್ದೀರಿ. ಪರಿಧಿಗೆ ಮೀರಿದ್ದು ನಿಮ್ಮದು ಮದುವೆ. ನಿಮ್ಮನ್ನು ಮದುವೆ ಆಗುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ. ನೀಚರಾದ ಚಾಂಡಾಲ ಕನ್ಯೆಯರಾದಂತಹ ನಿಮ್ಮನ್ನು ಮದುವೆಯಾಗಿ ನಾನು ಅಧಪದಲ್ಲಿ ಕುಸಿಯಲಾರೆ. ಕುಲ ಗೌರವವನ್ನು ಅರಿತು ವ್ಯವಹರಿಸುವವನು ಆಗುವುದಿಲ್ಲ. ಚಾಂಡಾಲ ಕನ್ಯೆಯರು ಏನ್ ಹೇಳಿದವರು? ಎಂತದು? ನೀಚರು. ನೀಚರು ಚಾಂಡಾಲ ಕನ್ಯೆಯರು ಪಂಚಮ ವರ್ಗಕ್ಕೆ ಸೇರಿದವರು. ನೋಡಿದ್ಯಾ ಸಲುಗೆ ಕೊಟ್ಟರೆ ನೋಡಿ. ನಾನು ಅವಾಗ್ಲೇ ಹೇಳಿದೆ ಮಾತನಾಡಿದ್ರು ಈಗ ನೋಡು. ಮಾತಾಡಲಿಕ್ಕೆ ಮನಸ್ಸಿಲ್ಲ ನಿನ್ನಲ್ಲೇ ಕೇಳಿಕೊಂಡು ಮೊದಲೇ ಮಾತಾಡಿಸಿ ನೀನಲ್ವಾ? ನನ್ನನ್ನು ಎಂತದ್ದು ತಿಳ್ಕೊಳ್ರಿ. ರಾಜ ಪ್ರತಿನಿಧಿಯವನು. ರಾಜ ಪ್ರತಿನಿಧಿಯನ್ನು ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಕೊಡ್ತೇವೆ ಈಗ ಬನ್ನಿ ಇಲ್ಲಿ ಇವರೇ. ಏನು ದೂರ ದೂರ ನೀಚೆ ಕನ್ನೆಯರು ಚಾಂಡಾಲ ಕನ್ನೆಯರು ಹೌದು ಎಂಬುದಾಗಿ ಹೀನ ಭಾವನೆ ನಮ್ಮನ್ನು ಕಾಣುವುದಕ್ಕೆ ಮುಂದಾಗ್ತಾ ಇದ್ದೀರಿ. ಹೌದು, ಪ್ರಾರಂಭದಲ್ಲಿ ನಾವು ಬಂದಾಗ ನಮ್ಮ ಕಲೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ನೀವು. ನಾವೇ ಸರಿಯಾಗಿ ನಮ್ಮ ಮುಖ ನೋಡಿದಿರಲ್ಲ. ನೋಡಿದ್ದೇವೆ. ಸರಿಯಾಗಿ ನಮ್ಮ ಹೊಟ್ಟೆ ನೋಡಿದಿರಲ್ಲ. ನೋಡಿದ್ದೇವೆ. ಅವಕಾಶ ಕೊಟ್ಟಾಗ ನಾಟ್ಯ ಮಾಡಿದ್ದೇವೆ. ಹೀನ ಕನ್ನೆಯರತೆ ನಮ್ಮ ನಾಟ್ಯ ನಿಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತದೆ. ಹೌದು, ಹಾಡು ಹೇಳ್ತೇವೆ. ಹೌದು, ಹೀನ ಕನ್ನೆಯರತೆ ನಮ್ಮ ಹಾಡು ನಿಮ್ಮ ಕಿವಿಯಾರು ಕೇಳಲಿಕ್ಕಾಗ್ತದೆ. ಹೌದು, ನಮ್ಮ ತನುಗಂಧವನ್ನು ಹೂವಿನಿಂದ ಆಗ್ರಹಿಸಲಿಕ್ಕಾಗ್ತದೆ. ಆಗ್ತದೆ. ಅಷ್ಟೆಲ್ಲ ಮಾಡಿದ ಆಗ್ರಹಿಸುವಾಗ ಹೀನ ಕನ್ನೆಯರ ಎನಿಸಿಲ್ಲ ನಿಮಗೆ? ಇದನ್ನು ಕೇಳುವಾಗ ಹೀನ ಕನ್ನೆಯರ ನೇರವಾಗಿ ಹೇಳ್ತೇನೆ. ಒಂದಲ್ಲ 25 ಮಾತಾಡು. ಒಂದು ವೇಳೆ ಶ್ವೇತ ಚಿತ್ರನು ಕೊಡಬೇಕು, ಇಲ್ಲವಾದಲ್ಲಿ ಮದುವೆ ಆಗಬೇಕು. ಇದೆರಡೂ ಆಗ್ಲಿಲ್ಲ ಅಂತಂದ್ರೆ ಯಾಕೆ ಸ್ವೀಕಾರ ಯೋಗ್ಯವಲ್ಲ ಅಂತ ಹೇಳಿದ್ರಲ್ಲ ಅವರು. ಹೌದು, ಬಚ್ಚ ಉದಕ ಮೀಹಕ್ಕೆ ಯೋಗ್ಯವೇ. ಬಚ್ಚಲ ನೀರುಂಟು ಸ್ನಾನ ಬಚ್ಚಲ ಅಂತ ಗೊತ್ತಿಲ್ಲ ನಿಮ್ಮವರಿಗೆ ಅರ್ಥ ಆಗ್ತದಲ್ಲ. ಬಚ್ಚಲ ನೀರು ಸ್ನಾನ ಮಾಡಿದ ನೀರು, ಆ ನೀರನ್ನು ಪುನಃ ಉಪಯೋಗಿಸುವುದಕ್ಕಾಗ್ತದ, ಕುಡಿಲಿಕ್ಕ ಆಗ್ತದ, ಸ್ನಾನ ಮಾಡುವುದಕ್ಕಾಗ್ತದೆ. ಸ್ಮಶಾನದಲ್ಲಿ ಹೂ ಮೂಡ್ತದೆ, ಆ ಹೂವನ್ನು ಕಿತ್ತು ದೇವರ ತಲೆಗೆ ಇಡುವುದಕ್ಕೆ ಆಗುದಿಲ್ಲ. ನನ್ನ ಪ್ರೀತಿ ದನದ ಕಚ್ಚಲಿನಲ್ಲಿದ್ದ ಹಾಲು. ಹೌದು, ಅದು ದೇವರದಾದಂತಹ ಸೇವೆಗೂ ಆಗುತ್ತದೆ, ನಮಗೆ ಕುಡಿಯೋಕೆ ಯೋಗ್ಯವಾಗಿದೆ. ದನದ ಹಾಲು ಉಂಟಲ್ಲ ಕಚ್ಚಲ ಹಾಲು, ಅದು ದೇವರಿಗೂ ಸಮರ್ಪಣೆ ಆಗ್ತದೆ, ನಮಗೂ ಕುಡಿಯುವುದಕ್ಕೆ ಯೋಗ್ಯ ಆಗುತ್ತದೆ. ಹಾಗೆಯೇ ಶ್ವಾನದ ಕೆಚ್ಚಲಿನಲ್ಲಿಯೂ ಹಾಲಿರದೆ ಕುಡಿಯುವುದಕ್ಕೆ ಆಗುತ್ತದ? ಶ್ವಾನ ಇವರಿಗೆ ಅರ್ಥ ಆಗಲಿ. ನಾಯಿ ಶ್ವಾನ ಬೇಡ, ನಾಯಿ ಬೇಡ, ಶ್ವಾನ ಗೊತ್ತಿದೆ ಅಲ್ಲ, ಅದರ ಕೆಚ್ಚಲಿನಲ್ಲಿ ಹಾಲು ಉಂಟು, ನೀವು ಹೋಗಿ ಅದರ ಹಾಲನ್ನು ಕುಡಿತೀವಿ. ಏನು ಹೇಳಿದ್ರು? ಪಂಚೇಂದ್ರಿಯಗಳಲ್ಲಿ ನಾಲ್ಕು ಆಗುತ್ತದೆ. ಹೌದು, ಸ್ಪರ್ಶಕ್ಕೆ ಯಾಕೆ ಆಗುವುದಿಲ್ಲ ಅಂತ ಕೇಳಿದ. ಹೌದು ಹೌದು, ನೀವು ಉದಾಹರಣೆ ಕೊಡ್ಲಿಕ್ಕೆ ಗೊತ್ತಿಲ್ವದಕ್ಕೆ? ಏನು ಗೊತ್ತಿಲ್ಲದೆ ಬೆಂಕಿ ಎದ್ದು ಕೂಡ ಯಾರು ನೀನು ಅವಾಗ ನನ್ನನ್ನು ಕರೆದಿ ಬಾಯಿ ಇದ್ದ ಅಧಿಕಾರ ನಿಲ್ಲಲಿ. ನಾನು ಮತ್ತೆ ಹೇಗೆ ಕರೆದಿದ್ದು? ಇವರೇ ಬನ್ನಿ ಅಂತ ಹೇಳಿ. ಇವರೇ ಅಲ್ಲ, ಅವರೇ ನಿಮ್ಮಂತವರಲ್ಲ, ಅವರೇ ಇವರೇ ನಿಲ್ಲಲಿ. ನೀವು ಎಂತದ್ದು ಹೇಳಿದ್ದೆ ಅಂತದ್ದು? ನಾವು ನಾಟ್ಯ ಸಿಟ್ಟು ಸಿಟ್ಟು ಬರುವಾಗ ನೀವು ನಿಮ್ಮ ನೀವು ಅದನ್ನು ಕಳ್ಕೊಳ್ಳ್ರಿ. ನಿಮ್ಮ ಪುಣ್ಯ ಎಂಥದ್ದು ಬೇಕಿದ್ರು ಕೇಳಬಹುದಿತ್ತು, ವರ್ಷಕ್ಕಾಗುವಷ್ಟು ಕೊಡಿ ಅಂತ. ನೀವು ಅದನ್ನು ಕಳ್ಕೊಳ್ಳುವುದಕ್ಕೆ ಯೋಗ್ಯರಾಗಿ ಹಾಗೆ ನಿಮಗೆ ಏನು ಸಿಕ್ಕುದಿಲ್ಲ ಅಂತ ಆಯ್ತೀಗ. ನೀವು ಆವಾಗ ಉದಾಹರಣೆ ಅಂತದ್ದು ಹೇಳಿದ್ವಿ, ನಾವು ನಾಟ್ಯ ಮಾಡುವಾಗ ನೋಡಿದ್ದೀರಿ, ಆ ಗಾಯನ ಹಾಡುವಾಗ ಕೇಳಿದ್ದೀರಿ, ಆ ಬಳಿಕ ತನ್ನ ಗಂಧವನ್ನು ಆಗ್ರಹಿಸಿದ್ದೀರಿ ಎಂಬುದಾಗಿ. ಸ್ಪರ್ಶವನ್ನು ಮಾಡುವುದಕ್ಕೆ ಕೇಳುವಾಗ ಆಗುದಿಲ್ಲ ಅಂತ ಯೋಚನೆ ಮಾಡು. ಒಂದು ಬೆಂಕಿ ಇರ್ತದೆ, ಹೋಮದ ಧೂಮ ಇರ್ತದೆ. ಆ ಈಗ ನಮಗೆ ಪಂಚೇಂದ್ರಿಯಗಳನ್ನು ದೇವರು ಕೊಟ್ಟಿದ್ದಾನಲ್ಲ, ಬೆಂಕಿಯನ್ನು ನೋಡುವಾಗ ಆನಂದವಾಗುತ್ತದೆ, ಆನಂದವಾಗ್ತದೆ. ಆ ಬಳಿಕ ಬೆಂಕಿಯ ಶಬ್ದ ಚಿಟ್ಟಿ 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 ಅಂತ ಕಿವಿಗೆ ಕೇಳುವುದಕ್ಕೂ ಆನಂದವಾಗುತ್ತದೆ. ಆ ಬಳಿಕ ಹೋಮದ ಧೂಮ, ಕೆಲವೆಲ್ಲ ಸುವಸ್ತುಗಳನ್ನು ಹಾಕಿ ಹೋಮಿಸ್ತಾರೆ, ಅದನ್ನು ಆಗ್ರಹಿಸುವುದಕ್ಕೆ ನಮಗೆ ಆನಂದವಾಗುತ್ತದೆ, ಪರಿಮಳ ಇರ್ತದೆ. ಆ ಬಳಿಕ ನಾಲಿಗೆ ಅದನ್ನು ಹೋಮದ ತಿನ್ನುವುದಕ್ಕೆ ಒಳ್ಳೆದಾಗ್ತದೆ. ಆದ್ರೆ ಆಹಾ ಯಾವುದರಿಂದ? ನಾಲಿಗೆಯಿಂದ ಹೊಗಳುವುದು ನಾವು.
ಆದರೆ ನಾಲ್ಕು ಇಂದ್ರಿಯಗಳಿಂದಲೂ ಸ್ವೀಕಾರ ಮಾಡಿದಕ್ಕೆ ಆಗ್ತದೆ. ಆದರೆ ಚರ್ಮ ಇದೆಯಲ್ಲ ಅದು ಒಂದು ಯೋಗ್ಯ ಅಲ್ಲ. ಎಲ್ಲಿಯಾದ್ರೂ ನಾವು ಬೆಂಕಿಯನ್ನು ಹೋಗಿ ಆಹಾ ಆಹಾ ಎಂಬುದಾಗಿ ಕೈ ಹಾಕಿ ಕೈ ಹಾಕಿದ್ದು ನೀವಲ್ಲ, ನಾನೀಗ ಹಾಕಿದ್ದು ನಾನು ಭಾವನೆ ಬಂದದ್ದು. ಭಾವನೆ ಕೈ ಹಾಕಿದ್ರೆ ಕೈ ಸುಡ್ತದೆ, ಹಾಗೆ ನಿಮ್ಮದು ನೋಡೋದಕ್ಕೂ ಆಗ್ತದೆ, ಕೇಳೋದಕ್ಕೂ ಆಗ್ತದೆ, ಆ ಬಳಿಕ ಆಗ್ರಹಣಿಸುವುದಕ್ಕೆ ಆಗ್ತದೆ. ನಿಮ್ಮನ್ನು ಮುಟ್ಟಿದ್ರೆ ನೀವು ಬೆಂಕಿ ಹಾಗೆ ಹಾಗೆ ಹೇಳಿದ್ರು ಆಗುದಿಲ್ಲ ಅಂತ. ಏನು ಕೇಳಿದ್ರು ಉದಾಹರಣೆ ಉಪಮೇಯಗಳನ್ನು ಕೊಟ್ಟು ತಪ್ಪಿಸೋದಕ್ಕೆ ಮುಂದಾಗ್ತಾ ಇದ್ದೀರಾ? ನಾವೇನೋ ಸಾಮಾನ್ಯವಾದ ಹೆಣ್ಣು ಮಕ್ಕಳಲ್ಲ. ಈ ವನ ಯಾರ್ದು ಗೊತ್ತುಂಟ? ವಿಶ್ವಾಮಿತ್ರರಿಗೆ ಸಂಬಂಧಪಟ್ಟಂತಹ ವನವಿದು. ಈ ವನಕ್ಕೆ ನೀವು ಬಂದಿದ್ದೀರಿ, ನಾವು ಈ ವನಕ್ಕೆ ಮೊದಲೇ ಬಂದಿದ್ದೇವೆ. ಹಾಗಾಗಿ ಹೇಳ್ತಾ ಇದ್ದೇವೆ, ನೀವು ಇದೆಲ್ಲವನ್ನು ಕೊಟ್ಟಾಗ ನಮಗೆ ಕೊಟ್ಟರು ಅವರಿಗೆ ಗೌರವ ಸಲ್ಲಿಸಿದ ಹಾಗೆ ಆಗ್ತದೆ. ಒಂದು ವೇಳೆ ಕೊಡದಿದ್ದಲ್ಲಿ ನಾವು ಸುಮ್ಮನೆ ಇರ್ತೇವೆ ಎಂದು ಭಾವಿಸಿಕೊಂಡಿದ್ದೇವೆ. ನಮ್ ನಾಲ್ಗೆ ಹೇಗುಂಟು ಗೊತ್ತ ನಿಮಗೆ? ಹರಿತಾ ಉಂಟು ಗೊತ್ತಾಗಿದೆ, ಹರಿತಾ ಉಂಟು. ಕೊಟ್ಲಿಲ್ಲ ಅಂತ ಹೇಳಿದ್ರೆ ಅರಸನ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಬರ್ತೇವೆ. ಮಾತು ಕೊಟ್ಟು ತಪ್ಪಿದ್ದಾನೆ, ಸುಳ್ಳು ಹೇಳಿದ್ದಾನೆ ಬಗ್ಗೆ ಅಪಪ್ರಚಾರ ಮಾಡ್ತೇವೆ. ಅಷ್ಟು ಮುಂದುವರಿಬೇಡಿ, ಸ್ವಲ್ಪ ಕೊಟ್ಟ ಸಲುವೆ ಹೆಚ್ಚಾಯ್ತು. ಈ ನೀಚರನ್ನು ಬಳಸಿ ನಾವು ಸಂಭಾಷಣೆಗೆ ತೊಡಗಿದ್ದೇ ತಪ್ಪು. ಹೌದು ಮತಿ, ನನ್ನ ಬಗ್ಗೆ ಹೇಳಿಕೊಂಡು ಊರಲ್ಲಿ ತಿರುಗಾಡ್ತಾರೆ. ಹೌದಂತೆ. ಹಾಗಾದ್ರೆ ಇನ್ನಿರುವುದು ಒಂದೇ ಒಂದೇ ದಂಡ ನೀತಿ. ಹೌದು, ಅದನ್ನೇ ಪ್ರಯೋಗ ಮಾಡಬೇಕು. ಇವರಿಗೆ ಮೊದಲ ಬೇಕಾದಷ್ಟು ಕೊಡುಗೆಗಳನ್ನು ಸ್ವೀಕರಿಸಿದ್ದು ಮನೆ ಕೇಳಬಹುದಿತ್ತಲ್ಲ. ಬಾಬು ಕಟ್ಟಿ ಕೊಡ್ತಿದ್ದೇವಲ್ಲ ನಾವು. ಹೌದಪ್ಪ, ಸುಮ್ಮನೆ ಕಷ್ಟಪಡಬೇಕು. ಕೊಡ್ತಿದ್ದೇವಲ್ಲ, ಎಲ್ಲಿಗೆ ಬೇಕಿದ್ರು ಹೋಗುವುದಿತ್ತಲ್ಲ. ಹಾಗಾದ್ರೆ ಅದು ಒಂದನ್ನು ಬೇಡದೆ ಕೇವಲ ಕಲಹಕ್ಕಾಗಿ ಮಾತನಾಡುವವರು ಅವರತೆ. ಇದು ಇವರಿಗೆ ದಂಡ ನೀತಿ ಆಗಬೇಕು. ಇವರು ಹೋದಲ್ಲಿ ಹೋದಲ್ಲಿ ಹೇಳ್ತಾರ? ಹೌದಂತೆ. ಅವರಿಗೆ ಬೇಕಾದದ್ದು ಕೊಟ್ಟು ಕಳಿಸಿಕೊಡು. ಅವರಿಗೆ ಬೇಕಾದ್ದನ್ನೇ ಕೊಡ್ತೇನೆ. ಅವರು ಕೇಳಿದ್ದು ಮದುವೆ ಅಲ್ಲ, ಅವರಿಗೆ ನಾನು ಮದುವೆ ಮಾಡಿಸ್ತೇನೆ. ಇಬ್ಬರಿಗೆ ಆಗ್ಬೇಕೇನು? ನಿಮಗೆ ಮದುವೆ ಆಗ್ಬೇಕಾದಲ್ಲ, ಅಷ್ಟಲ್ಲ ಮದುವೆ ಆಗ್ಬೇಕಾದಲ್ಲ. ನಮ್ಮ ಯಜಮಾನರ ಸುದ್ದಿ ಬೇಡ. ಅಲ್ಲೊಬ್ಬ ಹುಡುಗ ಇದ್ದ ನೋಡಿ, ಅವನ ರೂಪ ಯೋಗ್ಯತ ಅವಂತ, ಒಳ್ಳೆ ರೂಪ, ಅವ ಒಳ್ಳೆ ಸಂಪತ್ತು ಉಂಟು ಅವನಲ್ಲಿ. ಅವ ಆದಿತ ಪ್ರವೇಶ ಮಾಡಿದೆಯೋ, ಸ್ವೇಚ್ಛೆಯಿಂದ ಮುತ್ತುವರಿದೆಯೋ, ಯಮಭಟರಾಗಲಿ ಯಮನಾಗಲಿ ಇಲ್ಲಿಗೆ ಬರುವುದಕ್ಕೆ ಅಂಜುತ್ತ. ಸೂರ್ಯನ ಪ್ರಖರತೆ ಇಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ. ಆ ವಾಯುದೇವ ಬಿರುಗಾಳಿಯನ್ನು ಬೀಸುವುದಕ್ಕೆ ಸಾಧ್ಯವಿಲ್ಲ. ಇಂದ್ರ ಹೆಚ್ಚಿನದಂತ ಮಳೆ ಸುರಿಸುವುದಿಲ್ಲ. ಯಾಕೆ ಬೇಕಾಗಿ ಸ್ವಾಮಿ ವಿಶ್ವಾಮಿತ್ರನ ಪ್ರತಾಪ ಆಗಿರುವಾಗ ಗುರುಗಳ ಆಶ್ರಮವನ್ನು ಪ್ರವೇಶ ಮಾಡಲಿಕ್ಕೆ ಯಾರಲ್ಲಿ ಆದ್ರೆ ಕೇಳಬೇಕೆ ಸ್ವಾಮಿ? ಸ್ವೇಚ್ಛೆ ಇದ್ದರೆ ಬರ್ತೀ ಅಂತೇಳಿ ಆದ್ರೆ ನನ್ನನ್ನು ಅಡಕಿಸುವಲ್ಲಿ ಮುಂದಾಗುತ್ತೆ. ಖಂಡಿತ ಇಲ್ಲ ಪ್ರಭು. ಎಂತದು ಇಲ್ಲ, ನಿಮ್ಮದ್ದಾದಂತ ಅನುಗ್ರಹವನ್ನು ಹೊಂದಿ ನಾನು ಉನ್ನತಿಯನ್ನು ಸಾಧಿಸಬೇಕೆಂಬಂತ ಉದ್ದೇಶದಿಂದ ನಿಮ್ಮ ಆಶ್ರಮ ಪ್ರವೇಶ ಮಾಡಿದ್ರೆ ಅಪರಾಧವೇ. ಸರ್ವಸ್ವಾಪಹರಣ ಮಾಡಿದೆಯಲ್ಲ. ಎಲ್ಲಿಂದ ಹೇಗೆ? ಜಾತಿ
ಜಾತಿ ವೈರಗಳಿರ್ಲಿಲ್ಲ, ಎಲ್ಲಾ ಪ್ರಾಣಿಗಳು ಹರ್ಷದಿಂದಲೇ ಇದ್ರೆ ಈ ಹೊತ್ತಿಗೆ ಒಂದು ಪ್ರಾಣಿ ಆದ್ರೂ ಕಾಣುತ್ತದೆ, ಯಾಕೆ ಕಾಡುವುದಿಲ್ಲ? ಒಂದು ಪ್ರಾಣಿಯನ್ನಾದ್ರೂ ನಾನು ನೋಯಿಸಿದ್ದೇನೆ, ಒಂದು ಮರವನ್ನಾದ್ರೂ ನಾನು ಮುರಿದಿದ್ದೇನೆ, ಕೋಳವನ್ನಾದ್ರೂ ಹಾಳುಗೆಡಹಿದ್ದೇನೆ, ಆಶ್ರಮ ಪರಿಸರದಾದಂತಹ ಯೋಗ್ಯತನ್ನು ಅರಿತೆ ವ್ಯವಹರಿಸಿದ್ದೇನೆ ನಾನು. ನೀನು ಯಾವುದು ಮಾಡಲಿಲ್ಲ. ಏನು ಮಾಡಿದೆ? ನೀನು ಮಾಡಿದ್ದು ಪ್ರತ್ಯೇಕವಾಗಿ ಹೇಳು. ಏನು ಮಾಡಿದೆ ತಂದೆ ನಾನು? ಓ, ಅಲ್ಲಿದ್ದಾರೆ ಇಬ್ಬರು ಕಣ್ಣಿಗೆ ನಿಜ. ಅವರ ಮೈಯಲ್ಲಿ ರಕ್ತ ಸೋರುತ್ತಾಗುವುದು, ಸಾಯುವ ಹಾಗೆ ಬರದೆ. ಅವರ ವ್ಯವಹಾರದಿಂದಲೇ ಹಾಗಾಗಿದೆ. ಏನ್ ವ್ಯವಹಾರ? ಬಂದ್ರು ನಾನು ಕರೆದೆ, ನಾನಿರುವಲ್ಲಿಗೆ ಬಂದು ಕಲಾ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿದ್ರು. ತಪ್ಪಲ್ಲ, ಕಲಾವಿದರು ಕಲಾ ಪೋಷಕನಾಗಿ ಅದನ್ನು ಅವಕಾಶವನ್ನು ಕೊಟ್ಟೆ. ಒಳ್ಳೆಯದು. ಕುಣಿದ್ರು, ನಾಟ್ಯ ನೋಡಿ, ಗಾಯನ ಕೇಳಿ, ಮನಸ್ಸಿಗೆ ಸಂತೋಷವಾಯಿತು. ಹಾಗಾದ್ರೆ ಏನು ಉದ್ದೇಶ ಒಂದೇ ಬಂದದ್ದು ಅಂತ ನನಗೆ ಅರ್ಥವಾಯಿತು. ಬಡವರಾದ ಕಲಾವಿದರಾದ ಅವರಿಗೆ ಏನಾದ್ರೂ ಕೊಡಬೇಕು ಅಂತ ನಾನು ಏನು ಬೇಕು ಅಂತ ಕೇಳಿದ ಕಾಲಕ್ಕೆ ಏನು ಬೇಕು ಅಂತ ನೀನು ಕೇಳಿ. ಹೌದಪ್ಪ, ಅವರ ಯೋಗ್ಯತೆಗೆ ಅರ್ಹತೆಗೆ ಬೇಕಾದನ್ನು ಕೇಳಬೇಕೇ ವಿನಃ ಅದನ್ನು ಮೀರಿದನ್ನು ಕೇಳಬಹುದೇ? ಅವರು ಏನು ಕೇಳಿದ್ರು? ಶ್ವೇತ ಛತ್ರವನ್ನು ಕೇಳ್ತಾ ಇದ್ದಾರೆ. ಹೇಗೆ ಕೊಡಬೇಕು ತಂದೆ? ನಾನು ನೀನು ಆರಂಭದಲ್ಲಿ ಹೇಳಬೇಕಿತ್ತು, ನಿಮ್ಮ ಅರ್ಹತೆಗೆ ಮೀರಿದನ್ನು ಕೇಳಬಾರದು. ಅವರು ನೀನು ಅರಸೌದಪ್ಪ, ಹಾಗಿರುವಾಗ ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಬೇಕು ಅಂತ ಹೇಳಿ. ಆದ್ರೆ ಹೆಣ್ಣಾದವಳು ಆ ಚಾಂಡಾಲ ಕನ್ಯರು ಅವರಿಗೆ ಬೇಕಾದದ್ದನ್ನೇ ಕೇಳಿಯಾರು ಎಂಬ ಉದ್ದೇಶದಿಂದ ನಾನು ಹಾಗೆ ಕೇಳಿದರೆ ವಿನಃ ಶ್ವೇತ ಛತ್ರ ಕೇಳಿಯರೆಂಬ ನಿರೀಕ್ಷೆ ನನಗಿಲ್ಲ. ಮುತ್ತಿನ ಛತ್ರ ನಿನಗೆ ಕೊಡುವುದಕ್ಕೆ ಮನಸ್ಸಾಗಲಿಲ್ಲ. ಮುತ್ತಿನ ಛತ್ರವನ್ನು ನೀವಾದರೂ ಕೊಡ್ತೀರಾ? ಯಾಕಂದ್ರೆ ನೀವೀಗ ದೊರೆಯಲ್ಲ, ನೀವು ರಾಜನಲ್ಲ, ನೀವೀಗ ಋಷಿಯಾಗಿದ್ದೀರಿ. ಆದ್ರೂ ಒಂದು ಕಾಲಕ್ಕೆ ರಾಜನಾಗಿದ್ದವರು, ಆ ಕಾಲದಲ್ಲಿ ನಿಮ್ಮಲ್ಲಿ ಆದ್ರೂ ಒಬ್ಬ ಬಂದು ಕೇಳಿದ್ರೆ ನೀವಾದ್ರೂ ಶ್ವೇತ ಛತ್ರ ಕೊಡ್ತಿದ್ರ ಸ್ವಾಮಿ? ಏನದರ ಪ್ರಭಾವ ಗೊತ್ತುಂಟು ನಿನಗೆ? ಏನು ಏನು ಗೊತ್ತಿಲ್ಲ ಹೇಳು. ತಂದೆ ಅದು, ತಾಯಿ ಅದು, ಬಂಧು ಅದು, ಬಳಗವದು, ದೈವವದು, ಸೇನೆ ಅದು, ಸತಿಯದು. ಹಾಗಾಗಿ ಈ ಎಲ್ಲ ವರ್ಗಗಳನ್ನು ಕೊಡಕೂಡದು. ಮತ್ತೊಬ್ಬ ಕೇಳಿದ, ಅಪ್ಪ ತಂದೆಯನ್ನು ಕೇಳಿದ್ರೆ ಕೊಡ್ತಾನ? ಬೇಡ, ಬಿಟ್ಟು ಬಿಡುವ. ಮತ್ತೊಂದು ಕೇಳಿದ್ರ ಯಾವುದು? ನಮ್ಮನ್ನು ಮದುವೆ ಆಗಬೇಕು ನೀನು ಅನ್ನುವ ಹಾಗೆ ನಿನಗೆ ಮನಸ್ಸು ಮಾಡಬಹುದೇ ಸ್ವಾಮಿ? ಏನು ತಪ್ಪು? ಆ ಚಾಂಡಾಲ ಕನ್ಯರು ನಾನು ಮದುವೆ ಆಗಬಹುದೇ? ಓ, ಸೂರ್ಯವಂಶದವರದ್ದಾದಂತಹ ಚರಿತ್ರೆಯಲ್ಲಿ ಇದುವರೆಗೆ ಎಲ್ಲಿಯಾದ್ರೂ ಕಳೆ ಕೊಳೆ ಉಂಟೆ? ಪರಿಶುದ್ಧವಾದಂತಹ ಜೀವನವನ್ನು ಸಾಗಿಸಿದವರು ಸೂರ್ಯವಂಶದವರು. ಹಾಗಿರುವಾಗ ಸತ್ಕುಲ ಪ್ರಸೂತೆಯನ್ನೇ ಮದುವೆ ಆಗಬೇಕೇ ವಿನಃ ಈ ವರ್ಗದವರನ್ನು ಮದುವೆ ಆದೆವು ಅಂತಾದ್ರೆ ಹತ ಪಿತೃಗಳೆಲ್ಲ ನರಕ ಲೋಕಕ್ಕೆ ಬಂದು ಬೀಳ್ಲಿಕ್ಕಿಲ್ವೇ ಹರಿಶ್ಚಂದ್ರ? ಹಾಗಾಗಿ ಅಂತಹ ಒಂದು ಪಾಪ ಹೇತುಕವಾದ ಕಾರ್ಯವನ್ನು ನಾನು ಮಾಡಲಾರೆ. ಹರಿಶ್ಚಂದ್ರ ಸ್ವಾಮಿ, ಎನ್ನ ಬಸುರಿಂದಲೇ ಹೊರಬಂದವರವರು ಈ ಚಾಂಡಾಲ ಕನ್ಯರು. ನೀನು ನನ್ನನ್ನು ಚಾಂಡಾಲ ಅಂತ ಹೇಳಿದಾಗ ನಿನ್ನ ಅಪ್ಪಯ್ಯ ತ್ರಿಶಂಕು, ಅವನಿಗೂ ಚಾಂಡಾಲತ್ವ ಸೋಂಕಿತ್ತು, ಅದನ್ನು ದೂರೀಕರಿಸುವಲ್ಲಿ ಮನಸ್ಸು ಮಾಡಿದವ ವಾಸಿಷ್ಠ ಅಲ್ಲ. ನಾನೇನು ನೆನಪಿಟ್ಟುಗ? ಪಾಪವನ್ನು ದೂರ ಮಾಡುವುದಕ್ಕೆ ನೀವೀಗ ನನಗೆ ಪಾಪಕ್ಕೆ ಪ್ರೇರಣೆ ಕೊಡ್ತಾ ಇದ್ದೀರಿ ಮಾಡಿ ಮಾಡಿ ಅಂತ. ನಾನು ಅದಾದ್ರೆ ನನಗೂ ಪಾಪ ಅಂಟುವುದಿಲ್ಲ ಸ್ವಾಮಿ. ನಾನು ಹೇಳ್ತೇನೆ ಹರಿಶ್ಚಂದ್ರ ಪ್ರಭು, ಇನ್ನೂ ಕಾಲ ಮಿಂಚಲಿಲ್ಲ. ಒಂದೋ ಮುತ್ತಿನ ಛತ್ರವನ್ನೇ ಕೊಟ್ಟರು ಇಲ್ಲ ಅಂತೇಳಿ ಆದ್ರೆ ಅವರೇ ಇರುವರನ್ನು ನೀನು ಮದುವೆ ಆಗು. ನನ್ನ ಕೋಪ ತಣ್ಣಗಾಗುತ್ತದೆ ಇಲ್ಲ ಅಂತ ಹೇಳಿ ಆದ್ರೆ ನಿನಗೆ ಹೇಳಿಲ್ವ ನಿನ್ನ ಗುರುಗಳು? ಗುರು ವಾಸಿಷ್ಠ ಹೇಳಿಲ್ವ? ಏನನ್ನು? ವಿಶ್ವಾಮಿತ್ರನಿಗೆ ಕೋಪ ಬಂದ್ರೆ ಸುಮ್ಮನೆ ಗುರು ವಾಕ್ಯ ಹೇಳ್ತಾನೆ, ಆದ್ರೆ ಎಲ್ಲವನ್ನು ಪರಿಗ್ರಹಿಸಬೇಕು ಅಂತ ಏನಿಲ್ಲ. ಪಾಠ ಹಾಗೂ ಆಗಿದೆ ನಮಗೆ, ನಮಗೆ ಯಾವುದನ್ನು ಆಚರಿಸುವುದಕ್ಕೆ ಸಾಧ್ಯ ಅದನ್ನು ಮಾತ್ರ ಪಾಲಿಸಬೇಕು ಅಂತ. ಈಗ ನೀವು ಆಜ್ಞೆ ಕೊಡ್ತೀರಿ ಗುರುವಾಗಿ, ನಾನು ಅದೆರಡನ್ನು ಮಾಡಿದೆ ಅಂತಾದ್ರೆ ನನ್ನ ಕುಲ ಗೌರವ ಕೆಡ್ತದೆ. ಅದಕ್ಕಾಗಿ ಹೇಳ್ತೇನೆ, ಶ್ವೇತ ಛತ್ರ ಕೊಡಲಾರೆ, ಇವರಿಬ್ಬರನ್ನು ಮದುವೆ ಆಗಲಾರೆ ಆಗಲಾರೆ ಆಗಲಾರೆ. ಹೇಳ್ತೇನೆ, ಅಖಂಡವಾದ ಆರ್ಯಾವರ್ತ ಶರದಿ ಪರ್ಯಂತರ ಉಂಟು, ವಿಸ್ತಾರವಾದ ಸಾಮ್ರಾಜ್ಯ, ಅಯೋಧ್ಯೆಯ ಅಧಿಕಾರಿ ನೀನೊಬ್ಬ, ಸತ್ಯವಂತ ನೀನು, ಧರ್ಮವಂತ ಪ್ರಭು ನೀನು. ಈಗ ಆ ಕನ್ನಿಕೆಯರನ್ನು ವಿವಾಹವಾಗು, ಅವರು ಸಿಂಹಾಸನದಲ್ಲಿ ಅಡಿಯಲ್ಲಿ ಕುಳಿತುಕೊಳ್ಳಿ. ಆ ಮೂಲಕವಾಗಿ ಆಡಿದ ಮಾತನ್ನು ಸಿರಿ ಮನೆಯ ನಿತ್ತ ಬೇ.
ಮಹತ್ತರವಾದದ್ದು ಎಂಬುದನ್ನು ನೀವು ಅನುಭವ ಮಾಡಿಕೊಂಡವರೇ ಒಂದು ಕಾಲದಲ್ಲಿ ಗೊತ್ತಿದೆ. ಕೂಡು ಕೂಡು ಅವರನ್ನು ಮದುವೆ ಆಗುತ್ತೆ ಹೇಳ್ತಾ ಇದ್ದೀರಲ್ಲ, ಖಂಡಿತವಾಗಿ ಮಾಡಲಾರೆ ಸ್ವಾಮಿ. ತಪ್ಪಿನ ಕಾರ್ಯವನ್ನು ಮಾಡಿ ಪಿತೃಗಳ ಶಾಪಕ್ಕೆ ನಾನು ತುತ್ತಾಗಲಾರೆ. ಆದ್ರಿಂದ ನನ್ನದ್ದಾದಂತಹ ಈ ಪಳಲು ಸಿರಿ ಸಾಮ್ರಾಜ್ಯ ಸಮುದ್ರ ಮೇಖಲೆಯಾದಂತಹ ಸರ್ವ ಸಾಮ್ರಾಜ್ಯವನ್ನಾದರೂ ಕೊಟ್ಟೇನು, ಈ ತರುಣಿಯನ್ನು ಮದುವೆ ಆಗಲಾರೆ. ಸಿರಿ ಸಾಮ್ರಾಜ್ಯವನ್ನಾದರೂ ನಾನು ಬಿಟ್ಟು ಕೊಟ್ಟೇನು, ಅವರನ್ನು ಮದುವೆ ಆಗಲಾರೆ. ಹೌದಲ್ಲ? ಹೌದ, ಖಂಡಿತ ಹೌದಲ್ಲ. ಹೌದು ಸ್ವಾಮಿ. ಹಾಗಾದ್ರೆ ಬನ್ನಿ ಸಿರಿ ಸಾಮ್ರಾಜ್ಯ ಗೊಂದನ ಅದನ್ನಾದರೂ ಬಿಟ್ಟೇನು, ಇವರನ್ನು ಕೂಡುವುದಿಲ್ಲ ಅಂತ ಒಂದು ಮಾತಿಗೆ ಹೇಳಿ. ನಾನು ವಾಡಿಕೆಗಾಗಿ ಒಂದು ನುಡಿಯನ್ನು ಆಡಿದ್ರೆ ನೀವು ಅದನ್ನು ಹಿಡಿದು ಅದನ್ನು ಹಿಡಿದು ಆಡುವುದ ಸ್ವಾಮಿ? ನಾನೊಂದು ಮಾತಿಗೆ ಹೇಳಿದ್ದು ಅಂತ ಹಾಗೆ ಒಬ್ಬ ಕೇಳಿದ ತಂದು ಕೂಡಲೇ ಸಾಮ್ರಾಜ್ಯವನ್ನು ಬಿಟ್ಟು ಕೊಡದಕ್ಕೆ ಒಬ್ಬರಿಗೆ ಸಾಧ್ಯವಾಗುತ್ತದೆ? ಪರಂಪರಾನುಗತವಾಗಿ ಬಂದಂತಹ ಅಧಿಕಾರ ಇದನ್ನು ಬಿಟ್ಟು ಕೊಡೋದಕ್ಕೆ ಸಾಧ್ಯವಾಗುತ್ತದೆ ಅಂತ ನೀವೇ ಹೇಳಬೇಕು. ಹರಿಶ್ಚಂದ್ರ ಸ್ವಾಮಿ, ನೀನೊಂದು ದೇಶದ ಅಧಿಕಾರ, ಧರ್ಮ ವಿಭು ಅಂತ ಹೇಳುವವರು ಹೇಳ್ತಾರೆ. ನಿನ್ನ ನಾಲಿಗೆಯಲ್ಲಿ ವಾಣಿ ದೇವಿ ಅಂತ ವಾಗ್ದೇವತೆ, ಹಾಗಿರುವಾಗ ನೀನು ಸತ್ಯವನ್ನೇ ಆಡಬೇಕು ತಾನೆ. ಆರಂಭದಲ್ಲಿ ಮುತ್ತಿನ ಛತ್ರ ಕೇಳುವಾಗ ಅದಾಗುವುದಿಲ್ಲ, ಮದುವೆ ಆಗಬೇಕು ಅಂತ ಅವರ ಆಸೆಯನ್ನು ತೋಡಿಕೊಂಡ್ರೆ ಅದಾಗುವುದಿಲ್ಲ, ಸಿರಿ ಸಾಮ್ರಾಜ್ಯವನ್ನಾದರೂ ಕೊಡ್ತೇನೆ ಅಂತ ಕೇಳಿದಾಗ ನಾನು ಕೇಳುವುದಕ್ಕೆ ಮುಂದಾದ್ರೆ ಅದು ನಾನು ಸುಮ್ಮನೆ ಬಾಯಲ್ಲಿ ಆಡಿ. ಅಲ್ಲ, ವಾಡಿಕೆಗೆ ನುಡಿ ಆಡುವ ಕ್ರಮವಿಲ್ವೇ? ಹಾಗಾದ್ರೆ ಹೇಳಯ್ಯ. ಮಗು ಒಂದು ಹಠ ಮಾಡುವ ಕಾಲಕ್ಕೆ ತಾಯಿ ಹೇಳ್ತಾಳೆ ನಿನ್ನನ್ನು ಕೊಲ್ತೇನೆ ಅಂತ ಮಗುವಿನ ಮುಂದೆ. ಕೊಲ್ಲುವುದಿಲ್ಲ? ಕೊಲ್ಲುವುದಿಲ್ಲ. ಹೌದು, ಅದು ವಾಡಿಕೆ ನುಡಿ ಅಂತ ಅರ್ಥ. ಹಾಗಾದ್ರೆ ಈ ವಾಡಿಕೆಯಲ್ಲಿ ಹೇಳು, ನನ್ನತನದ ಧೃತಿಗೆ ಬೇಕಾಗಿ ನಾನು ಆ ರೀತಿ ನುಡಿ. ಹಾಗಾದ್ರೆ ಇಷ್ಟೇ ಸಾಕು? ಎಷ್ಟು? ನಾನು ನಿನಗೆ ಇಷ್ಟೇ ಅಂತ ಹೇಳು ಸಾಕಲ್ಲಿ. ನಾನು ಇಷ್ಟೇ ಅಂತಂದ್ರೆ ನೀವು ಪಡೆದ ಹಾಗಾಯ್ತಾ? ಹಾಗಾಗ್ತದ? ಹಾಗಾಗುದಿಲ್ಲ. ನಾನು ಕೊಟ್ಟೆ ಅಂತ ಹೇಳುದು, ನೀವು ಪಡೆದೆ ಅಂತ ಹೇಳುದು. ಹೇಳು, ಕೊಟ್ಟೆ ಅಂತ ಹೇಳು. ಅಲ್ಲ, ಹಾಗೆ ನಡೀತದ ಅಂತ ಕೇಳ್ತೀನಿ. ನಾನು ಪಡೆದ ಹಾಗೆ ಆಗ್ತದ, ನಾನು ಕೊಟ್ಟ ಹಾಗೆ ಆಗ್ತದ ಅಂತ. ಈಗ ನಿನ್ನ ಮಾತಿಗೆ ಅನುಗುಣವಾಗಿ ಕೇಳಿದ್ದು ನೀನು ಕೊಡ್ತೀಯೋ ಇಲ್ಲವೋ ಸ್ವಾಮಿ, ನೀವು ಅದನ್ನೇ ಬಯಸ್ತೀರಿ ಅಂತ ಆದ್ರೆ ನಾನು ಕೊಡೋದಕ್ಕೆ ಸಿದ್ಧನೇ. ಒಂದು ಕಾಲಕ್ಕೆ ಸಾಮ್ರಾಜ್ಯದ ದೊರೆಯಾಗಿ ರಾಜಭೋಗದ ಸುಖವನ್ನು ಉಂಡವರು ನೀವು. ಕಡೆಗಾಲ ಧೂಳಿನಂತೆ ಕೊಡಹಿ ಕ್ಷತ್ರವಲ್ಲ ಬ್ರಹ್ಮ ಅಂತ ನೀವು ಹೊರಟು ಬ್ರಹ್ಮರ್ಷಿ ಆಗುವುದಕ್ಕೆ ಮರಳಿ ಬೇಕು ಅಂತ ಆಯ್ತೆ ಸ್ವಾಮಿ? ನಿಮಗೆ ನನಗೆ ಏನೂ ಬೇಕು ಅಂತ ಆಗುವುದು ನೀನು ಪ್ರಶ್ನೆ ಕೇಳುವುದಲ್ಲ. ಅದನ್ನು ನೀವು ಬಯಸ್ತೀರಿ ಅಂತ ಆದ್ರೆ ಕೊಡೋದಕ್ಕೆ ಸಿದ್ಧನೇ. ಸಾಮ್ರಾಜ್ಯವನ್ನು ಅಖಂಡ ಭೂಮಂಡಲವನ್ನು ನಿಮಗೆ ಸಮರ್ಪಿಸುವುದಕ್ಕೆ ಸಿದ್ಧ. ಕೊಟ್ಟೆ ಹರಿಶ್ಚಂದ್ರ, ನೀನು ಒಬ್ಬನೇ ಹೇಳಿದ್ರೆ ಆಗುವುದಿಲ್ಲ. ಮತ್ತೆ ನಿನ್ನ ಹೆಂಡತಿ ಹೇಳಬೇಕು.
ನಿನ್ನ ಮಗ ಹೇಳಬೇಕು, ಅವರ ಒಪ್ಪಿಗೆ ಬೇಕು. ಅವರು ನಾಡಿನಲ್ಲಿ ಇದ್ದಾರಲ್ಲ ಅಯೋಧ್ಯೆಯಲ್ಲಿ. ಹಾಗಾದ್ರೆ ಕಾಡಿನಲ್ಲಿ ಈ ಆಶ್ರಮದಲ್ಲಿ ಮಾತಾಡುತ್ತೇನೆ. ಏರಿ ರಥವನ್ನು ಹೋಗೋಣ.